ಆತ್ಮೀಯ ಸ್ಪರ್ಧಾರ್ಥಿಗಳೇ, ಇವತ್ತಿನ ಈ ವಿಡಿಯೋದಲ್ಲಿ ನಾವು ಚಾಪ್ಟರ್ ಎರಡರ ಬಗ್ಗೆ ನೋಡೋಣ. ಚಾಪ್ಟರ್ ಎರಡು ವಾರ್ಡ್ ಸಭಾ ಮತ್ತು ವಾರ್ಡ್ ಸಭಾ ಆ್ಯಂಡ್ ಗ್ರಾಮ ಸಭಾ ಬಗ್ಗೆ ತಿಳಿಸ್ಕೊಡುತ್ತೆ. ಅಧ್ಯಾಯ ಎರಡು ವಾರ್ಡ್ ಸಭೆ ಮತ್ತು ಗ್ರಾಮ ಸಭೆ ಬಗ್ಗೆ ತಿಳಿಸ್ಕೊಡುತ್ತೆ. ಅಧ್ಯಾಯ ಎರಡರ ಹೆಸರಿರೋದೇ ವಾರ್ಡ್ ಸಭೆ ಮತ್ತು ಗ್ರಾಮ ಸಭೆ. ಇದಕ್ಕಿಂತ ಮೊದಲಿನ ವಿಡಿಯೋದಲ್ಲಿ ನಾವು ಈಗಾಗಲೇ ಈ ಅಧ್ಯಾಯದ ಪ್ರಕರಣ ಮೂರರ ಬಗ್ಗೆ ತಿಳ್ಕೊಂಡಿದ್ದೀವಿ. ಯೂನಿಟ್ಸ್ ಆಫ್ ಗ್ರಾಮ ಸ್ವರಾಜ್ ಅಂತ, ಗ್ರಾಮ ಸ್ವರಾಜ್ನ ಘಟಕಗಳು ಯಾವುವು ಅಂತ ಅನ್ನೋದನ್ನು ಈಗಾಗಲೇ ನಾವು ಪ್ರಕರಣ ಮೂರರಲ್ಲಿ ನಾವು ತಿಳ್ಕೊಂಡಿದ್ದೇವೆ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ಇದೇ ಅಧ್ಯಾಯದಲ್ಲಿ ಬರುವಂತಹ ಪ್ರಕರಣ ಸೆಕ್ಷನ್ 3A ಫಂಕ್ಷನ್ಸ್ ಆ್ಯಂಡ್ ಪವರ್ಸ್ ಆಫ್ ದ ಹೆಬಿಟೇಷನ್ ಸಭಾ ಅಂತ ಅನ್ನೋದನ್ನು ತಿಳಿಸ್ಕೊಡುತ್ತೆ. ಅಂದರೆ ಈ ಒಂದು ಪ್ರಕರಣದಲ್ಲಿ ಜನವಸತಿ ಸಭೆಯ ಕಾರ್ಯಗಳು ಮತ್ತು ಅಧಿಕಾರಗಳ ಬಗ್ಗೆ ತಿಳಿಸ್ಕೊಡಲಾಗಿದೆ. ವಿವರವಾಗಿ ಯಾವ ಯಾವ ಕಾರ್ಯಗಳನ್ನು ಜನವಸತಿ ಸಭೆ ಮಾಡಬೇಕು, ಯಾವ ಯಾವ ಅಧಿಕಾರಗಳನ್ನು ಹೊಂದಿದೆ ಅಂತ ಅನ್ನೋದನ್ನು ಇಲ್ಲಿ ತಿಳಿಸ್ಕೊಡಲಾಗಿದೆ. ಈ ಪ್ರಕರಣ 3A ಒಟ್ಟಿನಲ್ಲಿ ಎರಡು ಉಪ ಪ್ರಕರಣಗಳನ್ನು ಒಳಗೊಂಡಿದ್ದು, ಒಂದನೆಯ ಉಪ ಪ್ರಕರಣ ಒಟ್ಟು 21 ಕಾರ್ಯಗಳ ಬಗ್ಗೆ ಉಲ್ಲೇಖಿಸಿದೆ. ಇನ್ನು ಎರಡನೆಯ ಉಪ ಪ್ರಕರಣ 3 ಅಧಿಕಾರಗಳ ಬಗ್ಗೆ ಉಲ್ಲೇಖ ಮಾಡಿದೆ. ಸೊ ನಾವೀಗ ಈ ಉಪ ಪ್ರಕರಣ 1ರ ಬಗ್ಗೆ ತಿಳ್ಕೊಳ್ಳೋಣ. ಪ್ರಕರಣ 3A ಉಪ ಪ್ರಕರಣ 1ರ ಬಗ್ಗೆ ತಿಳ್ಕೊಳ್ಳೋಣ. ಏನು ಹೇಳುತ್ತೆ ನೋಡೋಣ. ಅದು ದ ಫಂಕ್ಷನ್ಸ್ ಆಫ್ ಹೆಬಿಟೇಷನ್ ಸಭಾ ವಿದಿನ್ ದೇರ್ ರೆಸ್ಪೆಕ್ಟಿವ್ ಜುರಿಸ್ಡಿಕ್ಷನ್ ಶಾಲ್ ಬಿ ಟು ಅಸಿಸ್ ದ ವಾರ್ಡ್ ಸಭಾ ಆ್ಯಂಡ್ ಗ್ರಾಮ ಸಭಾ. ಮೊದಲನೇ ಒಂದು ಕಾರ್ಯ ಅಂತ ಹೇಳಿ ಅನ್ಕೊಳ್ಳಿ, ಅಸಿಸ್ಟ್ ದ ವಾರ್ಡ್ ಸಭಾ ಆ್ಯಂಡ್ ಗ್ರಾಮ ಸಭಾ ಅಂದರೆ ಸಹಾಯ ಮಾಡಬೇಕು, ಅದಕ್ಕೆ ಸಹಕರಿಸಬೇಕು. ಯಾವುದಕ್ಕೆ ಸಹಕರಿಸಬೇಕು? ವಾರ್ಡ್ ಸಭಾ ಮತ್ತು ಗ್ರಾಮ ಸಭೆಗೆ ಸಹಕರಿಸುವ ಮೊಟ್ಟ ಮೊದಲ ಕಾರ್ಯವನ್ನು ಈ ಜನವಸತಿ ಸಭೆ ಮಾಡಬೇಕಾಗಿದೆ. ಆ್ಯಂಡ್ ಆಲ್ಸೋ ಇನ್ಕ್ಲೂಡ್ಸ್ ಮತ್ತು ಈ ಕೆಳಕಂಡವುಗಳನ್ನು ಕೂಡ ಇದು ಮಾಡುವಂತಹ ಕಾರ್ಯಗಳಾಗಿವೆ. ಸೊ ಒಂದನೇ ಕಾರ್ಯ ಯಾವುದು ಅಂತಂತಂದರೆ, ಅಪ್ಹೋಲ್ಡ್ ಸೋಷಿಯಲ್ ಜಸ್ಟಿಸ್ ಕಂಜೀನಿಯಲ್ ಫಾರ್ ಆಲ್ ಪೀಪಲ್. ಸಾಮಾಜಿಕ ನ್ಯಾಯವನ್ನು ಎಲ್ಲ ಜನರಿಗೆ ಎತ್ತಿ ಹಿಡಿಬೇಕು, ಪ್ರತಿಯೊಂದು ಜನರಿಗೆ ಸಾಮಾಜಿಕ ನ್ಯಾಯವನ್ನು ಒದಗಿಸಿಕೊಡುವ ಕಾರ್ಯವನ್ನು ಜನವಸತಿ ಸಭೆ ಮಾಡಬೇಕಾಗಿದೆ. ಸಾಮಾನ್ಯವಾಗಿ ಟು ದ ಪೀಪಲ್ ಆಫ್ ವಲ್ನರೇಬಲ್ ಸೆಕ್ಷನ್ಸ್ ಆಫ್ ದ ಸೊಸೈಟಿ, ಯಾರು ದುರ್ಬಲ ವರ್ಗದವರಾಗಿದ್ದಾರೋ, ಸಮಾಜದ ದುರ್ಬಲ ವರ್ಗದ ಜನರ ಈ ಹಕ್ಕುಗಳನ್ನು ಎತ್ತಿ ಹಿಡಿಯುವ ಪ್ರಯತ್ನವನ್ನು ಜನವಸತಿ ಸಭೆ ಮಾಡಬೇಕು ಅಂತನ್ನೋದನ್ನು ಈ ಮೊದಲ ಕಾರ್ಯದಲ್ಲಿ ತಿಳಿಸಲಾಗಿದೆ. ಇನ್ನು ಎರಡನೆಯ ಕಾರ್ಯ ಹೇಳುತ್ತೆ, ಐಡೆಂಟಿಫೈ ಹಜಾರ್ಡ್ಸ್ ಆ್ಯಂಡ್ ಸಜೆಸ್ಟ್ ಮೇಜರ್ಸ್ ಫಾರ್ ದ ಸೇಫ್ಟಿ ಸೆಕ್ಯೂರಿಟಿ ಆ್ಯಂಡ್ ಫ್ರೀಡಮ್ ಆಫ್ ದ ರೆಸಿಡೆನ್ಸ್ ಆಫ್ ದ ಹ್ಯಾಬಿಟೇಷನ್ ಆ್ಯಂಡ್ ಇನ್ ಜನರಲ್ ಆಫ್ ದ ವಿಲೇಜ್ ಇನ್ ಆ್ಯನ್ ಎನ್ವಿರಾನ್ಮೆಂಟ್ ದಟ್ ಈಸ್ ಕ್ಲೀನ್ ಆ್ಯಂಡ್ ಹೆಲ್ತಿ. ಐಡೆಂಟಿಫೈ ಹಜಾರ್ಡ್ಸ್ ಆ್ಯಂಡ್ ಸಜೆಸ್ಟ್ ಮೇಜರ್ಸ್. ಇಲ್ಲಿ ಏನು ಹೇಳುತ್ತೆ ಅಂತಂದರೆ, ಈ ಜನವಸತಿ ಸಭೆಯಲ್ಲಿ ಜನರಿಗೆ ಸೇಫ್ಟಿ ಸೆಕ್ಯೂರಿಟಿ ಫ್ರೀಡಮನ್ನು ಒದಗಿಸಿಕೊಡುವ ಕಾರ್ಯವನ್ನು ಜನವಸತಿ ಸಭೆ ಮಾಡಬೇಕು ಅಂತನ್ನೋದನ್ನು ಈ ಕಾರ್ಯಗಳಲ್ಲಿ ಎರಡನೇ ಕಾರ್ಯದಲ್ಲಿ ತಿಳಿಸ್ಕೊಡಲಾಗಿದೆ. ಇನ್ನು ಮೂರನೆಯ ಕಾರ್ಯ ಹೇಳೋದು, ಅಸಿಸ್ತ ಗ್ರಾಮ ಪಂಚಾಯತ್, ಗ್ರಾಮ ಪಂಚಾಯತಿಗೆ ಸಹಕರಿಸಬೇಕು. ಎದಕ್ಕೆ ಸಹಕರಿಸಬೇಕು ಅಂತಂದರೆ, ಸರ್ವೆಗಳನ್ನ ಕಂಡಕ್ಟ್ ಮಾಡುವುದಕ್ಕಾಗಿ, ಅಥವಾ ಪಾರ್ಟಿಸಿಪೇಷನ್ ಆಫ್ ದ ರೆಸಿಡೆಂಟ್ಸ್ ಇನ್ ರೂರಲ್ ಅಪ್ರೈಸಲ್ಸ್ ಟು ಕಲೆಕ್ಟ್ ಎಸೆನ್ಸಿಯಲ್ ಸೋಷಿಯೋ ಎಕನಾಮಿಕ್ ಡೇಟಾ. ಈ ಸಾಮಾಜಿಕ ಆರ್ಥಿಕ ದತ್ತಾಂಶಗಳನ್ನು ಪಡೆದುಕೊಳ್ಳುವುದಕ್ಕಾಗಿ ಗ್ರಾಮ ಪಂಚಾಯತಿಯ ಸರ್ವೆ ಮಾಡುವ ಸಂದರ್ಭದಲ್ಲಿ ಅದಕ್ಕೆ ಸಹಕರಿಸಬೇಕು. ಅಸೆಸ್ ದ ನೀಡ್ಸ್ ಆಫ್ ರೆಸಿಡೆಂಟ್ಸ್, ಯಾಕೆ ಈ ಸಾಮಾಜಿಕ ಸೋಷಿಯೋ ಎಕನಾಮಿಕ್ ಸಾಮಾಜಿಕ ಆರ್ಥಿಕ ಈ ಡೇಟಾವನ್ನು ಯಾಕೆ ಬೇಕು ಅಂತಂದರೆ, ಅಸೆಸ್ ದ ಈ ನಿವಾಸಿಗಳ ಹ್ಯಾಬಿಟೇಷನ್ ಸಭಾ ಜನವಸತಿ ಸಭೆಯ ನಿವಾಸಿಗಳ ಅವಶ್ಯಕತೆಗಳನ್ನು ಮೌಲ್ಯಮಾಪನ ಮಾಡಲಿಕ್ಕೆ ನಮಗೆ ಈ ಸೋಷಿಯೋ ಎಕನಾಮಿಕ್ ಡೇಟಾದ ಅವಶ್ಯಕತೆ ಇದೆ. ಈ ಡೇಟಾವನ್ನು ಪಡೆಯುವ ಸಂದರ್ಭದಲ್ಲಿ ಈ ಜನವಸತಿ ಸಭೆ ಏನು ಮಾಡಬೇಕಾಗಿದೆ, ಗ್ರಾಮ ಪಂಚಾಯತ್ಗೆ ಸಹಕರಿಸಬೇಕಾಗಿದೆ ಅಂತನ್ನೋದನ್ನು ತಿಳಿಸ್ಕೊಡುತ್ತದೆ. ಹೀಗೆ ಈ ಡೇಟಾವನ್ನು ಪಡೆದ ನಂತರ
their requirements for the development of the habitation in order to enable the gram panchayat to compile and draw vision plan. ದೂರದೃಷ್ಟಿ ಯೋಜನೆಯನ್ನ ದೂರದೃಷ್ಟಿ ಯೋಜನೆಯನ್ನ ಮುಂದೆ ಭವಿಷ್ಯದಲ್ಲಿ ಹ್ಯಾಬಿಟೇಷನ್ ಸಭಾದಲ್ಲಿರುವಂತಹ ಜನರಿಗೆ ಯಾವ ಯಾವ ರೀತಿಯಾಗಿ ನಾವು ಸೌಲಭ್ಯಗಳನ್ನು ಒದಗಿಸ್ಕೊಡ್ಬೇಕು ಅಂತನ್ನೋದನ್ನು ಗ್ರಾಮ ಪಂಚಾಯತ್ ತಿಳ್ಕೊಳ್ಬೇಕಾದ್ರೆ ಸರ್ವೆಯನ್ನು ಕಂಡಕ್ಟ್ ಮಾಡಬೇಕಾಗಿದೆ. ಆ ಸರ್ವೆಯನ್ನು ಕಂಡಕ್ಟ್ ಮಾಡಿದಾಗ ಈ ಎಸೆನ್ಸಿಯಲ್ ಅವಶ್ಯಕ ಸೋಷಿಯೋ ಎಕನಾಮಿಕ್ ಡೇಟಾವನ್ನು ನೀಡುವಲ್ಲಿ ಈ ಜನವಸತಿ ಸಭೆ ಏನು ಮಾಡಬೇಕಾಗಿದೆ, ಸಹಕರಿಸಬೇಕಾಗಿದೆ. ಇದು ಕೂಡ ಅದರದ್ದು ಒಂದು ಪ್ರಮುಖವಾದಂಥ ಕಾರ್ಯವಾಗಿದೆ ಅಂತನ್ನೋದನ್ನು ಈ ಮೂರನೆಯ ಕಾರ್ಯದಲ್ಲಿ ತಿಳಿಸ್ಕೊಡಲಾಗಿದೆ. ನಾಲ್ಕನೆಯ ಕಾರ್ಯ ಏನು ಹೇಳುತ್ತೆ ಅಂತಂದರೆ, ಫಿಕ್ಸ್ ದ ಪ್ರಿಯಾರಿಟಿ ಅಮಾಂಗ್ ದ ಎಕನಾಮಿಕ್ ಸೋಷಿಯಲ್ ಕಲ್ಚರಲ್ ಆ್ಯಂಡ್ ಎನ್ವಿರಾನ್ಮೆಂಟಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್ ಆ್ಯಂಡ್ ಸ್ಕೀಮ್ಸ್ ಟು ಇಂಪ್ಲಿಮೆಂಟೆಡ್ ಇನ್ ದ ಏರಿಯಾ ಆಫ್ ದ ಹ್ಯಾಬಿಟೇಷನ್, ಟೇಕಿಂಗ್ ಇನ್ ಟು ಅಕೌಂಟ್ ದ ಇಂಟ್ರೆಸ್ಟ್ ಆಫ್ ಎವ್ರಿ ಗ್ರೂಪ್ ಕಾನ್ಸ್ಟಿಟ್ಯೂಟಿಂಗ್ ದ ಹ್ಯಾಬಿಟೇಷನ್ ಆ್ಯಂಡ್ ಪ್ಲೇಸ್ ದೆಮ್ ಬಿಫೋರ್ ದ ಗ್ರಾಮ ಸಭಾ ಫಾರ್ ಇನ್ಕ್ಲೂಷನ್ ಇನ್ ದ ವಿಷನ್ ಪ್ಲ್ಯಾನ್ ಆ್ಯಂಡ್ ದ ಆ್ಯನ್ಯುವಲ್ ಡೆವಲಪ್ಮೆಂಟ್ ಪ್ಲ್ಯಾನ್ಸ್ ಆಫ್ ದ ಗ್ರಾಮ ಪಂಚಾಯತ್. ಸ್ವಾತ್ಮೀಯ ಸ್ಪರ್ಧಾರ್ಥಿಗಳೇ, ಇಲ್ಲಿ ಈ ಸಾಮಾಜಿಕ ಆರ್ಥಿಕ ಸಾಂಸ್ಕೃತಿಕ ಪರಿಸರಾತ್ಮಕ ಯೋಜನೆಗಳನ್ನು ಈ ಪ್ರಿಯಾರಿಟಿಯನ್ನು ನೀಡಬೇಕು, ಯಾವ ರೀತಿಯಾಗಿ ಅದನ್ನು ಫಿಕ್ಸ್ ಮಾಡುವ ಒಂದು ಕಾರ್ಯವನ್ನು ಈ ಜನವಸತಿ ಸಭೆ ಮಾಡಬೇಕು ಅಂತನ್ನೋದನ್ನು ಈ ನಾಲ್ಕನೆಯ ಕಾರ್ಯದಲ್ಲಿ ತಿಳಿಸ್ಕೊಡಲಾಗಿದೆ. ಇನ್ನು ಐದನೆಯ ಕಾರ್ಯ ಏನು ಹೇಳುತ್ತೆ ಅಂತಂದರೆ, ಪ್ರಿಯೋರಿಟೈಸ್ ದ ಲೊಕೇಶನ್ ಆಫ್ ಇನ್ಸ್ಟಾಲೇಷನ್ ಆಫ್ ಸ್ಟ್ರೀಟ್ ಲೈಟ್ಸ್, ಪ್ರೊವೈಡಿಂಗ್ ಕಮ್ಯುನಿಟಿ ವಾಟರ್ ಟ್ಯಾಪ್ಸ್, ಪಬ್ಲಿಕ್ ವೆಲ್ಸ್, ಪಬ್ಲಿಕ್ ಸ್ಯಾನಿಟೇಷನ್ ಯುನಿಟ್ಸ್, ಇರಿಗೇಷನ್ ಫೆಸಿಲಿಟೀಸ್ ಆ್ಯಂಡ್ ಸಚ್ ಅದರ್ ಪಬ್ಲಿಕ್ ಅಮ್ಯುನಿಟಿ ಸ್ಕೀಮ್ಸ್ ಆ್ಯಂಡ್ ಐಡೆಂಟಿಫೈ ದ ಡೆಫಿಷಿಯನ್ಸೀಸ್ ಆ್ಯಂಡ್ ಸಜೆಸ್ಟ್ ರೆಮಿಡಿಯಲ್ ಮೆಸರ್ಸ್ ಆ್ಯಂಡ್ ರಿಪೋರ್ಟ್ ದ ಸ್ಯಾಟಿಸ್ಫ್ಯಾಕ್ಟ್ರಿ ಕಂಪ್ಲೀಷನ್ ಆಫ್ ದ ವರ್ಕ್ಸ್ ಆ್ಯಂಡ್ ಮ್ಯಾನೇಜ್ ಅ ಕ್ಲೀನ್ ಆ್ಯಂಡ್ ಹೆಲ್ತಿ ಅಟ್ಮೋಸ್ಫಿಯರ್ ಇನ್ ದ ಹ್ಯಾಬಿಟೇಷನ್. ಐದನೆಯ ಕಾರ್ಯ ಏನು ಹೇಳುತ್ತೆ ಅಂತಂದರೆ, ಈ ಲೊಕೇಶನ್ಗಳ ಸ್ಥಳಗಳನ್ನು ನಾವು ಗುರುತಿಸಬೇಕು, ಸ್ಥಳಗಳನ್ನು ಗುರುತಿಸುವ ಕಾರ್ಯವನ್ನು ಜನವಸತಿ ಸಭೆ ಯಾವುದಕ್ಕಾಗಿ ಯಾವ ಸ್ಥಳಗಳನ್ನು ಗುರುತಿಸಬೇಕು ಅಂತಂದರೆ, ಈ ಸ್ಟ್ರೀಟ್ ಲೈಟ್ಗಳನ್ನು ಈ ದೀಪಗಳನ್ನು ಹಚ್ಚಲಿಕ್ಕೆ, ಈ ದಾರಿ ದೀಪಗಳನ್ನು ಹಚ್ಚಲಿಕ್ಕೆ, ಆಮೇಲೆ ವಾಟರ್ ಟ್ಯಾಪ್ಸ್ ನಳಗಳನ್ನು, ನೀರಿನ ನಳಗಳನ್ನು, ಸಾರ್ವಜನಿಕ ನೀರಿನ ನಳಗಳನ್ನು ಪ್ರೊವೈಡ್ ಮಾಡಲಿಕ್ಕೆ, ಸಾರ್ವಜನಿಕ ಬಾವಿಗಳನ್ನು ಪ್ರೊವೈಡ್ ಮಾಡಲಿಕ್ಕೆ, ಸಾರ್ವಜನಿಕ ಶೌಚಾಲಯಗಳನ್ನು ಪ್ರೊವೈಡ್ ಮಾಡಲಿಕ್ಕೆ, ಕೃಷಿ ನೀರಾವರಿ ಫೆಸಿಲಿಟಿಗಳನ್ನ ಪ್ರೊವೈಡ್ ಮಾಡಲಿಕ್ಕೆ ಲೊಕೇಶನ್ಗಳನ್ನು, ಸ್ಥಳಗಳನ್ನು ಗೊತ್ತುಪಡಿಸಬೇಕು. ಆ ಒಂದು ಕಾರ್ಯ ಯಾರ್ದಾಗಿದೆ ಅಂತಂದರೆ ಈ ಜನವಸತಿ ಸಭೆಯದಾಗಿದೆ. ಇನ್ನು ಕೆಲವೊಂದು ಸಚ್ ಅದರ್ ಪಬ್ಲಿಕ್ ಅಮ್ಯುನಿಟಿ ಸ್ಕೀಮ್ಸ್ ಆ್ಯಂಡ್ ಐಡೆಂಟಿಫೈ ದ ಡೆಫಿಷಿಯನ್ಸೀಸ್ ಆ್ಯಂಡ್ ಸಜೆಸ್ಟ್ ರೆಮಿಡಿಯಲ್ ಮೆಜರ್ಸ್ ಆ್ಯಂಡ್ ರಿಪೋರ್ಟ್ ದ ಸ್ಯಾಟಿಸ್ಫ್ಯಾಕ್ಟ್ರಿ ಕಂಪ್ಲೀಷನ್ ಆಫ್ ದ ವರ್ಕ್ಸ್ ಆ್ಯಂಡ್ ಮ್ಯಾನೇಜ್ ಅ ಕ್ಲೀನ್ ಆ್ಯಂಡ್ ಹೆಲ್ತಿ ಅಟ್ಮಾಸ್ಫಿಯರ್ ಇನ್ ದ ಹ್ಯಾಬಿಟೇಷನ್. ಜನವಸತಿ ಸಭೆಯಲ್ಲಿ ಈ ಕ್ಲೀನ್ ಮತ್ತು ಹೆಲ್ತಿ ಅಟ್ಮಾಸ್ಫಿಯರನ್ನು ಮ್ಯಾನೇಜ್ ಮಾಡುವ ಕಾರ್ಯ ಕೂಡ ಈ ಜನವಸತಿ ಸಭೆಯದಾಗಿದೆ ಅಂತನ್ನೋದನ್ನು ಈ ಐದನೆಯ ಕಾರ್ಯದಲ್ಲಿ ತಿಳಿಸ್ಕೊಡ್ಲಾಗಿದೆ. ಆರನೆಯ ಕಾರ್ಯ ಹೇಳೋದು, ಐಡೆಂಟಿಫೈ ದ ಡೆಫಿಷಿಯನ್ಸೀಸ್ ಇನ್ ದ ವಾಟರ್ ಸಪ್ಲೈ, ನೀರಿನ ಸರಬರಾಜಿನಲ್ಲಿ ಇರುವಂತಹ ಅಡೆತಡೆಗಳನ್ನು ಐಡೆಂಟಿಫೈ ಮಾಡಬೇಕು. ಅದ್ರ ಜೊತೆಗೆ ಸ್ಟ್ರೀಟ್ ಲೈಟಿಂಗ್, ದಾರಿಯಲ್ಲಿರುವಂತಹ ಆ ದೀಪಗಳಿಗೆ ಯಾವ್ಯಾವ ತೊಂದರೆಗಳಿವೆ ಅವುಗಳನ್ನು ಐಡೆಂಟಿಫೈ ಮಾಡಿ ಅವುಗಳನ್ನು ಅರೇಂಜ್ಮೆಂಟ್ ಉತ್ತಮ ರೀತಿಯಾಗಿ ಮಾಡಬೇಕು ಅಂತನ್ನೋದನ್ನು ಈ ಆರನೆಯ ಕಾರ್ಯದಲ್ಲಿ ತಿಳಿಸ್ಕೊಡಲಾಗಿದೆ. ಇನ್ನು ಏಳನೆಯ ಕಾರ್ಯ ಏನು ಹೇಳುತ್ತೆ ಅಂದರೆ, ಐಡೆಂಟಿಫೈ ಆ್ಯಂಡ್ ಸೆಲೆಕ್ಟ್ ದ ಮೋಸ್ಟ್ ಎಲಿಜಿಬಲ್ ಬೆನಿಫಿಷಿಯರಿ ಫ್ರಾಮ್ ದ ಏರಿಯಾ ಆಫ್ ಹ್ಯಾಬಿಟೇಷನ್ ಅಂಡರ್ ಪವರ್ಟಿ ಎಲಿವೇಷನ್ ಆ್ಯಂಡ್ ಅದರ್ ವೆಲ್ಫೇರ್ ಪ್ರೋಗ್ರಾಮ್ಸ್ ಆನ್ ದ ಬೇಸಿಸ್ ಆಫ್ ಕ್ರೈಟೀರಿಯಾ ಫಿಕ್ಸ್ಡ್ ಆ್ಯಂಡ್ ಪ್ರಿಪೇರ್ ಲಿಸ್ಟ್ ಆಫ್ ದ ಎಲಿಜಿಬಲ್ ಬೆನಿಫಿಷಿಯರೀಸ್ ಇನ್ ದ ಆರ್ಡರ್ ಆಫ್ ಪ್ರಿಯಾರಿಟಿ. ಸರ್ಕಾರವು ಜನರಿಗೆ ಒದಗಿಸಿದಂತಹ ಸೌಲಭ್ಯಗಳನ್ನು ಆ ಜನರಿಗೆ ಮುಟ್ಟುವ ಸಂದರ್ಭದಲ್ಲಿ ಅರ್ಹ ಫಲಾನುಭವಿಗಳನ್ನು
ಆಯ್ಕೆ ಮಾಡುವ ಜವಾಬ್ದಾರಿ ಕಾರ್ಯ ಕೂಡ ಯಾರ್ದಾಗಿದೆ ಅಂತಂದ್ರೆ ಈ ಹ್ಯಾಬಿಟೇಷನ್ ಸಭಾದಾಗಿದೆ ಅಂತ ಅನ್ನೋದನ್ನ 6ನೇ ಕಾರ್ಯದಲ್ಲಿ ತಿಳಿಸ್ಕೊಡ್ಲಾಗಿದೆ. ಅಂದ್ರೆ ಹ್ಯಾಬಿಟೇಷನ್ ಸಭಾ ಏನ್ ಮಾಡ್ಬೇಕಾಗಿದೆ ಅಂತಂದ್ರೆ, ಆ ಜನವಸತಿ ಸಭೆಯಲ್ಲಿ ಸರ್ಕಾರದ ಈ ಸೌಲಭ್ಯವನ್ನು ಪಡೀಲಿಕ್ಕೆ ಯಾರು ಅರ್ಹರಾಗಿದ್ದಾರೆ ಅಂಥವರನ್ನ ಗುರುತಿಸಿ ಆ ಸೌಲಭ್ಯಗಳನ್ನ ಅವರಿಗೆ ಒದಗಿಸಿಕೊಡುವಲ್ಲಿ ಪ್ರಮುಖ ಪಾತ್ರ ವಹಿಸಬೇಕು ಅಂತ ಅನ್ನೋದನ್ನ ಇಲ್ಲಿ 6ನೇ ಕಾರ್ಯದಲ್ಲಿ ತಿಳಿಸ್ಕೊಡ್ಲಾಗಿದೆ. ಇನ್ನು 7ನೇ ಕಾರ್ಯದಲ್ಲಿ ತಿಳಿಸ್ಕೊಡ್ಲಾಗಿದೆ. ಇನ್ನು 8ನೇ ಕಾರ್ಯ ಏನು ಹೇಳ್ತೀವಿ ಅಂದರೆ, ಅಸಿಸ್ಟ್ ದ ಗ್ರಾಮ ಸಭಾ ಆ್ಯಂಡ್ ದ ಗ್ರಾಮ ಪಂಚಾಯತ್ ಇನ್ ಪ್ಲ್ಯಾನಿಂಗ್ ಮಾನಿಟರಿಂಗ್ ಆ್ಯಂಡ್ ಇಂಪ್ಲಿಮೆಂಟಿಂಗ್ ದ ಪ್ಲ್ಯಾನ್ ಸ್ಕೀಮ್ಸ್ ಆ್ಯಂಡ್ ಪ್ರೊಜೆಕ್ಟ್ಸ್ ಅಂಡರ್ಟೇಕನ್. ಯಾವ ಯಾವ ಯೋಜನೆಗಳನ್ನು ತೆಗೆದುಕೊಳ್ಳಲಾಗಿದೆಯೋ, ಈಗ ಕಾರ್ಯಗತ ಮಾಡಬೇಕಂತೇಳಿ ತೆಗೆದುಕೊಳ್ಳಲಾಗಿದೆಯೋ, ಆ ಕಾರ್ಯಗಳನ್ನು ಕಾರ್ಯರೂಪಕ್ಕೆ ತರುವ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಇರಬಹುದು, ಗ್ರಾಮ ಸಭೆ ಇರಬಹುದು, ಅದಕ್ಕೆ ಸಹಕಾರವನ್ನು ನೀಡುವ ಕಾರ್ಯ ಕೂಡ ಏನ್ ಮಾಡಬೇಕು ಅಂತಂದ್ರೆ ಈ ಜನೌಷಧಿ ಸಭೆ ಮಾಡಬೇಕು ಅಂತನ್ನೋದನ್ನ ಇಲ್ಲಿ ತಿಳಿಸ್ಕೊಡ್ಲಾಗಿದೆ. 9ನೆಯ ಕಾರ್ಯ ಏನು ಹೇಳುತ್ತೆ ಅಂದರೆ, ಇನಿಷಿಯೇಟ್ ಆಕ್ಷನ್ ಟು ಪ್ರಿವೆಂಟ್ ಡಿಸ್ಕ್ರಿಮಿನೇಷನ್ ಆನ್ ದ ಬೇಸಿಸ್ ಆಫ್ ಕಾಸ್ಟ್ ರಿಲಿಜನ್ ಆ್ಯಂಡ್ ಸೆಕ್ಸ್ ಇನ್ ದ ಏರಿಯಾ ಆಫ್ ಹ್ಯಾಬಿಟೇಷನ್. ಈ ಪ್ರಾಥಮಿಕ ಆ್ಯಕ್ಷನ್ಗಳನ್ನ ತೆಗೆದುಕೊಳ್ಬೇಕು, ಅದನ್ನು ತಡೆಗಟ್ಟುವುದಕ್ಕಾಗಿ ಪ್ರಿವೆಂಟ್ ಡಿಸ್ಕ್ರಿಮಿನೇಷನ್ ಪ್ರಿವೆಂಟ್ ತಡೆಗಟ್ಟುವುದಕ್ಕಾಗಿ ಏನನ್ನು ತಡೆಗಟ್ಟುವುದಕ್ಕಾಗಿ ಅಂದರೆ, ಈ ಜಾತಿ ಧರ್ಮ ಲಿಂಗದ ಆಧಾರದ ಮೇಲೆ ಶೋಷಣೆ ಮಾಡುವುದನ್ನು ತಡೆಗಟ್ಟುವುದಕ್ಕಾಗಿ ಪ್ರಾಥಮಿಕ ಹಂತದಲ್ಲಿನೇ ಆ ಆ್ಯಕ್ಷನ್ಗಳನ್ನ ಕೈಗೊಳ್ಬೇಕು ಅಂತನ್ನೋದನ್ನು ಈ 9ನೇ ಕಾರ್ಯದಲ್ಲಿ ತಿಳಿಸ್ಕೊಡ್ಲಾಗಿದೆ. ಇನ್ನು 10ನೆಯ ಕಾರ್ಯದಲ್ಲಿ ಏನು ಹೇಳಲಾಗಿದೆ ಅಂತಂದರೆ, ಅಸಿಸ್ಟ್ ದ ಗ್ರಾಮ ಪಂಚಾಯತ್ ಟು ಎರಾಡಿಕೇಟ್ ಅನ್ಟಚಬಿಲಿಟಿ, ನಿರ್ಮೂಲನ ಮಾಡಬೇಕು ಎರಾಡಿಕೇಟ್ ಅನ್ಟಚಬಿಲಿಟಿ. ಗ್ರಾಮ ಪಂಚಾಯತ್ ಈ ಅಸ್ಪರ್ಶತೆಯನ್ನು ನಿರ್ಮೂಲನೆ ಮಾಡುವುದಕ್ಕಾಗಿ ಸಹಕರಿಸಬೇಕು, ಗ್ರಾಮ ಪಂಚಾಯತ್ಗೆ ಸಹಕರಿಸಬೇಕು. ಇನ್ನು ಸೋಷಿಯಲ್ ಬೈಕ್, ಸಾಮಾಜಿಕ ಬಹಿಷ್ಕಾರ ಇಂಥವುಗಳನ್ನು ತಡೆಗಟ್ಟುವುದಕ್ಕಾಗಿ ಕೂಡ ಗ್ರಾಮ ಪಂಚಾಯತ್ಗೆ ಸಹಕರಿಸಬೇಕು. ಇವುಗಳನ್ನ ಮಾಡಲಿಕ್ಕೆ ಗ್ರಾಮ ಪಂಚಾಯತ್ಗೆ ಸಹಕರಿಸಬೇಕು. ಹೀಗೆ ಸಹಕರಿಸಿ ಸಮಾಜದಲ್ಲಿ ಒಂದು ಈ ಉತ್ತಮ ಎಲ್ಲರೂ ಒಟ್ಟಾಗಿ ಬಾಳುವಂತೆ ನೋಡಿಕೊಳ್ಳುವ ಜವಾಬ್ದಾರಿ ಕೂಡ ಅಂಥ ಒಂದು ಕಾರ್ಯವನ್ನು ಕೂಡ ಈ ಜನೌಷಧಿ ಸಭೆ ಮಾಡಬೇಕಾಗಿದೆ. ಇನ್ನು 11ನೆಯ ಉಪ ಪ್ರಕರಣ ಏನು, 11ನೇ ಕಾರ್ಯ ಏನು ಹೇಳುತ್ತೆ ಅಂತಂದರೆ, ಆರ್ಗನೈಸ್ ಕಲ್ಚರಲ್ ಫೆಸ್ಟಿವಲ್ಸ್ ಲಿಟ್ರರಿ ಆ್ಯಕ್ಟಿವಿಟೀಸ್ ಆ್ಯಂಡ್ ಸ್ಪೋರ್ಟಿಂಗ್ ಇವೆಂಟ್ಸ್ ಟು ಪ್ರಮೋಟ್ ಆ್ಯಂಡ್ ನರ್ಚರ್ ಲೋಕಲ್ ಗೇಮ್ಸ್ ಅಥ್ಲೆಟಿಕ್ಸ್ ಆ್ಯಂಡ್ ಲಿಟ್ರೇಚರ್ ಆರ್ಟ್ಸ್ ಕಲ್ಚರ್ ಆರ್ಟ್ಸ್ ಆ್ಯಂಡ್ ಕಲ್ಚರ್ ಆಫ್ ದ ಏರಿಯಾ ಆ್ಯಂಡ್ ಪ್ರೊವೈಡ್ ಅಪರ್ಚುನಿಟಿ ಫಾರ್ ದ ರೆಸಿಡೆಂಟ್ಸ್ ಟು ಎಕ್ಸ್ಪ್ರೆಸ್ ದೇರ್ ಟ್ಯಾಲೆಂಟ್ಸ್. ಸ್ಥಳೀಯವಾಗಿ ಇದ್ದಂತಹ ಜನರು ತಮ್ಮ ಪ್ರತಿಭೆಯನ್ನು ಎಕ್ಸ್ಪ್ರೆಸ್ ಮಾಡುವುದಕ್ಕಾಗಿ ಕೆಲವೊಂದು ಇವೆಂಟ್ಗಳನ್ನು ಏನು ಮಾಡಬೇಕು, ಕಂಡಕ್ಟ್ ಮಾಡಬೇಕಾಗಿದೆ ಈ ಜನವಸತಿ ಸಭೆ. ಏನು ಸಾಮಾಜಿಕ ಫೆಸ್ಟಿವಲ್ಸ್ಗಳನ್ನು, ಕಲ್ಚರಲ್ ಸಾಂಸ್ಕೃತಿಕ ಫೆಸ್ಟಿವಲ್ಸ್ಗಳನ್ನು, ಸಾಂಸ್ಕೃತಿಕ ಹಬ್ಬಗಳನ್ನು, ಲಿಟ್ರರಿ ಆ್ಯಕ್ಟಿವಿಟೀಸ್ ಸಾಹಿತ್ಯಿಕ ಚಟುವಟಿಕೆಗಳನ್ನು, ಮತ್ತು ಈ ಕ್ರೀಡೆಗಳನ್ನು ಏನು ಮಾಡಬೇಕಾಗಿದೆ ಕಂಡಕ್ಟ್ ಮಾಡಿ ಅಲ್ಲಿ ಇರುವಂತಹ ಸ್ಥಳೀಯ ಆಟಗಳನ್ನು, ಅಥ್ಲೆಟಿಕ್ಸ್ಗಳನ್ನು, ಸಾಹಿತ್ಯಗಳನ್ನು, ಕಲೆಯನ್ನು, ಸಂಸ್ಕೃತಿಯನ್ನು ಬೆಳೆಸಬೇಕು, ಉಳಿಸಿ ಬೆಳೆಸುವ ಕಾರ್ಯವನ್ನು ಮಾಡಬೇಕು ಅಂತನ್ನೋದನ್ನು 11ನೆಯ ಕಾರ್ಯದಲ್ಲಿ ತಿಳಿಸ್ಕೊಡ್ಲಾಗಿದೆ. ಇನ್ನು 12ನೆಯ ಕಾರ್ಯ ಏನು ಹೇಳುತ್ತೆ ಅಂತಂದರೆ, ಇಂಪಾರ್ಟ್ ಅವೇರ್ನೆಸ್ ಆನ್ ದ ಮ್ಯಾಟರ್ಸ್ ಆಫ್ ಪಬ್ಲಿಕ್ ಇಂಟ್ರೆಸ್ಟ್ ಸಚ್ ಆಸ್ ಕ್ಲೀನ್ ಲೈನ್ನೆಸ್, ಪ್ರಿಸರ್ವೇಷನ್ ಆಫ್ ದ ಎನ್ವಿರಾನ್ಮೆಂಟ್, ಪ್ರಿವೆನ್ಷನ್ ಆಫ್ ಪಬ್ಲಿಕ್ ನ್ಯೂಷನ್ಸ್ ಪಾಲ್ಯೂಷನ್ ಆ್ಯಂಡ್ ಎನ್ಶೂರ್ ಪಬ್ಲಿಕ್ ಪೀಸ್ ಸೇಫ್ಟಿ ಸೆಕ್ಯೂರಿಟಿ ಆಫ್ ಆಲ್ ಪೀಪಲ್. ಜನೌಷಧಿ ಸಭೆಯಲ್ಲಿರುವಂತಹ ಪ್ರತಿಯೊಂದು ನಾಗರಿಕನ ಅದು ಶಾಂತಿ ಕಾಪಾಡಬೇಕು, ಅವರ ರಕ್ಷಣೆ ಮಾಡಬೇಕು, ಅವರಿಗೆ ಸೆಕ್ಯೂರಿಟಿಯನ್ನು ಕೊಡಬೇಕು, ಪ್ರತಿಯೊಂದು ಜನರ ಸೆಕ್ಯೂರಿಟಿಯನ್ನು ಎನ್ಶೂರ್ ಮಾಡಿಕೊಳ್ಬೇಕು, ಖಚಿತಪಡಿಸ್ಕೊಳ್ಬೇಕು. ಅದ್ರ ಜೊತೆಗೆ ಏನು ಮಾಡಬೇಕಾಗಿದೆ, ಈ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಬೇಕು, ಪರಿಸರ ಸ್ವಚ್ಛತೆ ಇರಬಹುದು, ಏನು ಈ ಪಬ್ಲಿಕ್ ನ್ಯೂಷನ್ಸನ್ನು ತಡೆಗಟ್ಟಬೇಕು ಅಂತನ್ನೋದನ್ನು ಈ 12ನೆಯ ಕಾರ್ಯದಲ್ಲಿ ತಿಳಿಸ್ಕೊಡ್ಲಾಗಿದೆ. ಇನ್ನು 13ನೆಯ ಕಾರ್ಯ ಏನು ಹೇಳುತ್ತೆ ಅಂದರೆ, ಅಡ್ರೆಸ್ ಇಶ್ಯೂಸ್ ಆಫ್ ವಾಟರ್ ಕನ್ಸರ್ವೇಷನ್, ನೀರಿನ ಸಂರಕ್ಷಣೆ ಇರಬಹುದು, ಪ್ರಿಸರ್ವೇಷನ್ ಆಫ್ ನ್ಯಾಚುರಲ್ ಹ್ಯಾಬಿಟೇಟ್,
ಇನ್ನು ಆ್ಯಂಡ್ ರೀಸೈಕ್ಲಿಂಗ್ ಆಫ್ ಬಯೋಡಿಗ್ರೇಡೇಬಲ್ ವೇಸ್ಟ್, ಇದ್ರ ಬಗ್ಗೆನೂ ಕೂಡ ಕಾರ್ಯವನ್ನು ಕೈಗೊಳ್ಬೇಕು ಅಂತನ್ನೋದನ್ನು 13ನೇ ಕಾರ್ಯದಲ್ಲಿ ತಿಳಿಸ್ಕೊಡಲಾಗಿದೆ. ಇನ್ನು 14ನೆಯ ಕಾರ್ಯ ಏನು ಹೇಳುತ್ತೆ ಅಂದರೆ, ಪ್ರಮೋಟ್ ಪ್ರೋಗ್ರಾಮ್ಸ್ ಆಫ್ ಅಡಲ್ಟ್ ಎಜುಕೇಷನ್, ವಯಸ್ಕರ ಶಿಕ್ಷಣಕ್ಕಾಗಿ ಪ್ರೋಗ್ರಾಮ್ಗಳನ್ನು ಪ್ರಮೋಟ್ ಮಾಡಬೇಕು. ಎನ್ಹ್ಯಾನ್ಸಿಂಗ್ ಲಿಟ್ರೇರಿ ಆ್ಯಂಡ್ ಎಜುಕೇಷ್ನಲ್ ಲೆವೆಲ್ಸ್ ಆ್ಯಂಡ್ ಫ್ಯಾಮಿಲಿ ಕೌನ್ಸಿಲಿಂಗ್, ಈ ಲಿಟ್ರರಿ ಮತ್ತು ಎಜುಕೇಷನ್ ಲೆವೆಲ್ಗಳನ್ನ ಹೆಚ್ಚು ಮಾಡಬೇಕು, ಫ್ಯಾಮಿಲಿ ಕೌನ್ಸಿಲಿಂಗ್ ಮಾಡಬೇಕು. ಇನ್ನು ಕ್ಯಾರೆಕ್ಟರ್ ಬಿಲ್ಡಿಂಗ್ ಆ್ಯಂಡ್ ಡಿ ಅಡಿಕ್ಷನ್ ಆಫ್ ಲಿಕರ್, ಈ ಒಂದು ಕ್ಯಾರೆಕ್ಟರ್ ಬಿಲ್ಡಿಂಗ್ ಮಾಡಬೇಕು, ಅಲ್ಲಿ ಒಂದು ವ್ಯಕ್ತಿತ್ವವನ್ನು ಕಟ್ಟಬೇಕು, ಉತ್ತಮವಾದ ವ್ಯಕ್ತಿತ್ವವನ್ನು ಜನೌಷಧಿ ಸಭೆಯ ಜನರ ಒಂದು ಉತ್ತಮ ವ್ಯಕ್ತಿತ್ವವನ್ನು ಕಟ್ಟಬೇಕು. ಇನ್ನು ಡಿ ಅಡಿಕ್ಷನ್ ಏನಿದೆ, ಆ ಲಿಕ್ಕರ್ದಿರ್ಬೋದು, ಮದ್ಯಪಾನ ಇರಬಹುದು, ಈ ಇವುಗಳನ್ನು ಡಿ ಅಡಿಕ್ಷನ್ ಮಾಡುವಲ್ಲಿ ಕಾರ್ಯವನ್ನು ಕೈಗೊಳ್ಬೇಕು. ಆ ಜನ ಯೂತ್ ಇರ್ಬೋದು, ಅಡಲ್ಟ್ಸ್ ಇರ್ಬೋದು, ಸೀನಿಯರ್ ಸಿಟಿಸನ್ಸ್ ಇರ್ಬೋದು, ಹಿರಿಯ ನಾಗರಿಕರಿರ್ಬೋದು, ವಯಸ್ಕರಿರ್ಬೋದು, ಅಥವಾ ಯುವಕರಿರ್ಬೋದು, ಇಂಥವುಗಳಿಂದ ಈ ಸ್ಮೋಕಿಂಗ್, ಧೂಮಪಾನ ಇರ್ಬೋದು, ಡ್ರಗ್ಸ್ ಇರ್ಬೋದು, ನಾರ್ಕೋಟಿಕ್ ಇರ್ಬೋದು, ಲಿಕ್ಕರ್ ಇರ್ಬೋದು, ಈ ದುಶ್ಚಟಗಳಿಂದ ಹೊರಬರಲು ಪ್ರಮುಖವಾದಂತಹ ಪ್ರೋಗ್ರಾಮ್ಗಳನ್ನು ಕೈಗೊಳ್ಳಬೇಕು ಅಂತನ್ನೋದನ್ನು ಈ 14ನೆಯ ಕಾರ್ಯದಲ್ಲಿ ತಿಳಿಸ್ಕೊಳ್ಳಲಾಗಿದೆ. ಇನ್ನು 15ನೆಯ ಕಾರ್ಯ ಏನು ಹೇಳುತ್ತೆ ಅಂದರೆ, ಪ್ರಮೋಟ್ ಆ್ಯಟ್ ವಿಲೇಜ್ ಲೆವೆಲ್ ಸ್ಮಾಲ್ ಆ್ಯಂಡ್ ಮೀಡಿಯಮ್ ಇಂಡಸ್ಟ್ರೀಸ್, ಬಿಸ್ನೆಸಸ್ ಆ್ಯಂಡ್ ಕಮರ್ಷಿಯಲ್ ಎಂಟರ್ಪ್ರೈಸಸ್ ಇನ್ ಕನ್ಸಲ್ಟೇಷನ್ ವಿತ್ ಅಸೋಸಿಯೇಷನ್ಸ್ ಆಫ್ ವುಮೆನ್, ಯೂತ್ ಆ್ಯಂಡ್ ಸೀನಿಯರ್ ಸಿಟಿಸನ್ಸ್, ಆ್ಯಂಡ್ ಪ್ರೊವೈಡ್ ಟ್ರೈನಿಂಗ್ ಆ್ಯಂಡ್ ಕ್ಯಾಪಾಸಿಟಿ ಬಿಲ್ಡಿಂಗ್ ಅಪರ್ಚುನಿಟೀಸ್ ಫಾರ್ ಎಂಪ್ಲಾಯ್ಮೆಂಟ್ ಆ್ಯಂಡ್ ಸೆಂಡ್ ಪ್ರಪೋಸಲ್ಸ್ ಟು ದ ಗ್ರಾಮ್ ಸಭಾ ಫಾರ್ ನೆಸೆಸರಿ ಆ್ಯಕ್ಷನ್. ಒಟ್ಟು ಏನು ಮಾಡಬೇಕಿದೆ 15ನೇ ಕಾರ್ಯದಲ್ಲಿ ಅಂದರೆ, ಗ್ರಾಮ ಮಟ್ಟದಲ್ಲಿ ಸಣ್ಣ ಮತ್ತು ಮಧ್ಯಮ ಗಾತ್ರದ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡಬೇಕು, ವ್ಯಾಪಾರವನ್ನು ಬೆಳೆಸಬೇಕು, ವ್ಯಾಪಾರ ಕಾಮರ್ಸನ್ನು ಬೆಳೆಸಬೇಕು. ಇವನ್ನ ಬೆಳೆಸಬೇಕಾದ್ರೆ ಏನು ಮಾಡಬೇಕಾಗಿದೆ, ಈ ಇವರ ಅಸೋಸಿಯೇಷನ್ನಲ್ಲಿ ಮಾಡಬೇಕು, ಮಹಿಳೆ ಮತ್ತು ಯುವ ಜನರ ಅಥವಾ ಹಿರಿಯ ನಾಗರಿಕರ ಒಂದು ಅಸೋಸಿಯೇಷನ್ನಲ್ಲಿ ಇವುಗಳನ್ನ ಪ್ರಮೋಟ್ ಮಾಡಬೇಕು ಅಂತನ್ನೋದನ್ನು 15ನೆಯ ಉಪ ಪ್ರಕರಣದಲ್ಲಿ 15ನೇ ಕಾರ್ಯದಲ್ಲಿ ತಿಳಿಸ್ಕೊಡಲಾಗಿದೆ. ಇನ್ನು 16ನೆಯ ಕಾರ್ಯ ಏನು ಹೇಳುತ್ತೆ ಅಂದರೆ, ಮಾನಿಟರ್ ದ ಫಂಕ್ಷನಿಂಗ್ ಆಫ್ ಪಬ್ಲಿಕ್ ಹೆಲ್ತ್ ಸೆಂಟರ್ಸ್, ಸಾರ್ವಜನಿಕ ಆರೋಗ್ಯ ಕೇಂದ್ರಗಳನ್ನು ಮಾನಿಟರ್ ಮಾಡಬೇಕು. ಇನ್ ದ ಏರಿಯಾ ಆಫ್ ದ ಹ್ಯಾಬಿಟೇಷನ್ ಅಂದರೆ, ಈ ಹ್ಯಾಬಿಟೇಷನ್ ಸವಾದ ಏರಿಯಾದಲ್ಲಿರುವಂತಹ ಪಬ್ಲಿಕ್ ಹೆಲ್ತ್ ಸೆಂಟರ್ಸ್, ಸಾರ್ವಜನಿಕ ಆರೋಗ್ಯ ಕೇಂದ್ರ, ದವಾಖಾನೆಗಳನ್ನು ಮಾನಿಟರ್ ಮಾಡಬೇಕು. ಮಾಡಿ ಈ ಎಸ್ಪೆಷಲಿ ಇನ್ ದ ಪ್ರಿವೆನ್ಷನ್ ಆಫ್ ಇನ್ಫೆಕ್ಷಿಯಸ್ ಡಿಸೀಸಸ್, ಸಾಂಕ್ರಾಮಿಕ ರೋಗಗಳನ್ನು ಹರಡದಂತೆ ಪ್ರಿವೆಂಟ್ ಮಾಡಬೇಕು, ತಡೆಗಟ್ಟಬೇಕು. ಇನ್ನು ಪ್ರಮೋಟ್ ಫ್ಯಾಮಿಲಿ ವೆಲ್ಫೇರ್ ಮೆಜರ್ಸ್ ಆ್ಯಂಡ್ ಪ್ರಾಂಪ್ಟ್ಲಿ ರಿಪೋರ್ಟ್ ದ ಇನ್ಸಿಡೆಂಟ್ಸ್ ಆಫ್ ಎಪಿಡೆಮಿಕ್ಸ್ ಆ್ಯಂಡ್ ನ್ಯಾಚುರಲ್ ಕ್ಯಾಲಮಿಟೀಸ್ ಟು ದ ಗ್ರಾಮ ಪಂಚಾಯತ್. ಈ ಏರಿಯಾದಲ್ಲಿ ಹ್ಯಾಬಿಟೇಷನ್ ಸಭಾದ ಏರಿಯಾದಲ್ಲಿ ಪ್ರಕೃತಿ ವಿಕೋಪಗಳಾದಾಗ ಅಥವಾ ಈ ಸಾಂಕ್ರಾಮಿಕ ರೋಗಗಳು ಹರಡಿದಾಗ ಅವುಗಳನ್ನು ರಿಪೋರ್ಟ್ ಮಾಡಬೇಕು, ತಿಳಿಸಬೇಕು ಗ್ರಾಮ ಪಂಚಾಯತ್ಗೆ ಮತ್ತು ಎಲೆಕ್ಟೆಡ್ ಗ್ರಾಮ ಪಂಚಾಯತ್ ತಿಳಿಸಬೇಕು ಅಥವಾ ಎಲೆಕ್ಟೆಡ್ ಮೆಂಬರ್ಸ್ ತಿಳಿಸಬೇಕು, ಅದು ಕನ್ಸರ್ನ್ ಪಂಚಾಯತ್ ಫಂಕ್ಷನರೀಸ್ಗಳನ್ನು ತಿಳಿಸಬೇಕು ಅಂತನ್ನೋದನ್ನು 15ನೆಯ ಈ ಕಾರ್ಯದಲ್ಲಿ ತಿಳಿಸ್ಕೊಡಲಾಗಿದೆ. 17ನೆಯ ಕಾರ್ಯ ಏನು ಹೇಳ್ತೀನಿ ಅಂದರೆ, ಟೇಕ್ ಕೇರ್ ಆಫ್ ಪಬ್ಲಿಕ್ ಪ್ರಾಪರ್ಟೀಸ್ ಸಚ್ ಆಸ್ ಗೋಮಾಳ, ಪಾಶ್ಚರ್ ಲ್ಯಾಂಡ್ಸ್, ಟ್ಯಾಂಕ್ಸ್, ಟ್ಯಾಂಕ್ ಬೆಡ್ಸ್, ಗ್ರೌಂಡ್ ವಾಟರ್ ಸೋರ್ಸಸ್, ರೋಡ್ಸ್, ಬ್ರಿಡ್ಜಸ್, ಮೈನ್ಸ್ ಎಕ್ಸೆಟ್ರಾ, ಇವುಗಳ ಬಗ್ಗೆ ಕಾಳಜಿಯನ್ನು ವಹಿಸಬೇಕು, ಟೇಕ್ ಕೇರ್ ಮಾಡಬೇಕು. ಈ ಪಬ್ಲಿಕ್ ಪ್ರಾಪರ್ಟೀಸ್ ಇವೆಲ್ಲ ಸಾರ್ವಜನಿಕ ಸ್ಥಳಗಳು, ಸಾರ್ವಜನಿಕ ಆಸ್ತಿ, ಅದು ಹುಲ್ಲುಗಾವಲು ಇರಬಹುದು, ಟ್ಯಾಂಕ್ಸ್ಗಳಿರ್ಬೋದು, ಟ್ಯಾಂಕ್ ಬೆಡ್ಸ್ ಇರ್ಬೋದು, ಗ್ರೌಂಡ್ ವಾಟರ್ ಅಂದರೆ ಅಂತರ್ಜಲ ಇರ್ಬೋದು, ರೋಡ್ಗಳಿರ್ಬೋದು, ಬ್ರಿಡ್ಜಸ್ ಇರ್ಬೋದು, ಮೈನ್ಸ್ ಇರ್ಬೋದು, ಗಣಿಗಳಿರ್ಬೋದು, ಈ ಎಲ್ಲವುಗಳನ್ನು ಏನು ಮಾಡಬೇಕಾಗಿದೆ, ರಕ್ಷಿಸಬೇಕಾಗಿರೋದು ಈ ಜನೌಷಧಿ ಸಭೆಯ ಕಾರ್ಯವಾಗಿದೆ. ಇನ್ನು 18ನೇದು ಏನು ಹೇಳ್ತೀವಿ, ರಿವೈವ್ ಆ್ಯಂಡ್ ಡೆವಲಪ್ ಫೋಕ್ ಆರ್ಟ್ಸ್, ಹ್ಯಾಂಡಿಕ್ರಾಫ್ಟ್ಸ್, ಹೋಮ್ ಆ್ಯಂಡ್ ಕಾಟೇಜ್ ಇಂಡಸ್ಟ್ರಿ, ಏನು ಮಾಡಬೇಕು ಇವುಗಳನ್ನ ಡೆವಲಪ್ ಮಾಡಬೇಕಾಗಿದೆ. ಏನು ಫೋಕ್ ಆರ್ಟ್ಸ್, ಜನಪದ ಕಲೆ, ಇನ್ನು ಗೃಹ ಮತ್ತು ಗುಡಿ ಕೈಗಾರಿಕೆಗಳನ್ನು ಡೆವಲಪ್ ಮಾಡುವ ಕಾರ್ಯವನ್ನು ಈ ಜನೌಷಧಿ ಸಭೆ ಮಾಡಬೇಕಾಗಿದೆ. ಇನ್ನು 19ನೇದು ಏನು ಹೇಳುತ್ತೆ ಅಂದರೆ, ಪ್ರೊವೈಡ್ ಆ್ಯಂಡ್ ಮೊಬಿಲೈಸ್ ವಾಲಂಟರಿ ಲೇಬರ್ ಆ್ಯಂಡ್ ಕಾಂಟ್ರಿಬ್ಯೂಷನ್ಸ್ ಇನ್ ಕ್ಯಾಶ್ ಆ್ಯಂಡ್ ಕೈಂಡ್ ಫಾರ್ ಡೆವಲಪ್ಮೆಂಟ್ ವರ್ಕ್. ಅಂದರೆ ಸ್ವಯಂ ಆಗಿ ಯಾರಾದರೂ ಈ ಒಂದು ಜನೌಷಧಿ ಸಭೆಯ
ಡೆವಲಪ್ಮೆಂಟ್ಗಾಗಿ ಯಾರಾದರೂ ಮುಂದೆ ಬಂದು ಹಣ ಕೊಡೋರಿದ್ರೆ ಅಂಥವ್ರನ್ನ ಗುರುತಿಸಿ ಅದನ್ನು ಅವ್ರಿಗೆ ಕೊಡಲಿಕ್ಕೆ ಒಂದು ಪ್ರೋತ್ಸಾಹವನ್ನು ನೀಡಬೇಕು ಅಂತನ್ನೋದನ್ನು ಇಲ್ಲಿ 19ನೆಯ ಕಾರ್ಯದಲ್ಲಿ ತಿಳಿಸ್ಕೊಡಲಾಗಿದೆ. 20ನೇ ಕಾರ್ಯ ಏನು ಹೇಳುತ್ತೆ ಅಂದರೆ, ಅಸಿಸ್ಟ್ ಫಂಕ್ಷನರೀಸ್ ಆಫ್ ಗ್ರಾಮ ಪಂಚಾಯತ್ ಇನ್ ಪ್ರೊವೈಡಿಂಗ್ ಸ್ಯಾನಿಟೇಷನ್ ಅರೇಂಜ್ಮೆಂಟ್ಸ್ ಇನ್ ದ ಏರಿಯಾ ಆಫ್ ಹ್ಯಾಬಿಟೇಷನ್. ಕೆಲವೊಂದು ಏನು ಅಲ್ಲಿ ಯಾರ್ಯಾರು ಈ ಗ್ರಾಮ ಪಂಚಾಯತ್ನ ವ್ಯಾಪ್ತಿಯಲ್ಲಿ ಯಾರು ಈ ಪ್ರೊವೈಡ್ ಮಾಡ್ತಾ ಇದ್ದಾರೆ ಸ್ಯಾನಿಟೇಷನ್ ಅರೇಂಜ್ಮೆಂಟ್ಗಳನ್ನು, ಅವರಿಗೆ ಅಸಿಸ್ಟ್ ಮಾಡಬೇಕು, ಸಹಕರಿಸಬೇಕು. ಇದು ಕೂಡ ಏನಾಗಿದೆ, ಯಾಕೆ ಸಹಕರಿಸಬೇಕು ಅಂತಂದರೆ, ಕ್ರಿಯೇಟ್ ಕ್ಲೀನ್ ಆ್ಯಂಡ್ ಹೈಜಿನಿಕ್ ಎನ್ವೈರನ್ಮೆಂಟ್ ಫ್ರೀ ಫ್ರಮ್ ಓಪನ್ ಡಿಫಿಕೇಶನ್ ಆ್ಯಂಡ್ ಇನ್ ದ ರಿಮೂವಲ್ ಆಫ್ ಗಾರ್ಬೇಜ್, ಗಾರ್ಬೇಜ್ ರಿಮೂವಲ್ ಮಾಡಲಿಕ್ಕೆ. ಆಮೇಲೆ ಫ್ರೀ ಓಪನ್ ಡಿಫಿಕೇಶನ್, ಮುಕ್ತ ಬಹಿರ್ದೆಸೆ ಮುಕ್ತ ಮಾಡಲಿಕ್ಕೆ ಈ ಗ್ರಾಮ ಪಂಚಾಯತ್ಗೆ ಅಸಿಸ್ಟ್ ಮಾಡಬೇಕು ಅಂತನ್ನೋದನ್ನು 22ನೇ ಪ್ರಕರಣ, 20ನೇ ಪ್ರಕರಣ ತಿಳಿಸ್ಕೊಡಲಾಗಿದೆ. ಇನ್ನು 21ನೇ ಪ್ರಕರಣ, 22ನೇ ಕಾರ್ಯ, 21ನೇ ಕಾರ್ಯ ಏನು ಹೇಳುತ್ತೆ ಅಂದರೆ, ಪರ್ಸ್ವೇದ್ ದ ರೆಸಿಡೆಂಟ್ಸ್ ಆಫ್ ದ ಹ್ಯಾಬಿಟೇಷನ್ ಟು ಪೇ ಟ್ಯಾಕ್ಸಸ್ ಆ್ಯಂಡ್ ಟು ರೀಪೇ ಲೋನ್ಸ್ ಓಡ್ ಟು ದ ಗ್ರಾಮ ಪಂಚಾಯತ್. ಈ ಗ್ರಾಮ ಪಂಚಾಯತ್ಗೆ ಟ್ಯಾಕ್ಸ್ಗಳನ್ನು ಕಟ್ಟಬೇಕು, ಹಾಗೆ ಜನರ ಮನವೊಲಿಸಬೇಕು ಅಂತನ್ನೋದು ಕೂಡ ಇಲ್ಲಿ ತಿಳಿಸ್ಕೊಡ್ಲಾಗಿದೆ. ಜನೌಷಧಿ ಸಭೆ ಏನು ಮಾಡಬೇಕಾಗಿದೆ, ಜನರ ಮನ ಒಲಿಸಬೇಕಾಗಿದೆ. ಯಾಕೆ ಮನ ಒಲಿಸಬೇಕಾಗಿದೆ, ಟ್ಯಾಕ್ಸ್ಗಳನ್ನ ಪೇಡ್ ಮಾಡಬೇಕು, ಟ್ಯಾಕ್ಸ್ಗಳನ್ನ ಪೇಡ್ ಮಾಡಿ ಅವರು ಪೇಡ್ ಮಾಡುವ ಹಾಗೆ ಅವ್ರ ಮನವೊಲಿಸಿ ಅಂತೇಳಿ 21ನೇ ಕಾರ್ಯವನ್ನು ತಿಳಿಸ್ಕೊಡ್ಲಾಗಿದೆ. ಹೀಗೆ ಪ್ರಕರಣ 3A ಇರುವಂತಹ ಈ ಜನೌಷಧಿ ಸಭೆಯ ಕಾರ್ಯಗಳು ಮತ್ತು ಅಧಿಕಾರಗಳು ಒಟ್ಟು 21 ಕಾರ್ಯಗಳನ್ನು ತಿಳಿಸ್ಕೊಡ್ಲಾಗಿದೆ. ಒಟ್ಟು 21 ಕಾರ್ಯಗಳನ್ನ ಜನೌಷಧಿ ಸಭೆ ಮಾಡಬೇಕಾಗಿದೆ. ಇನ್ನು ಅಧಿಕಾರಗಳು 3A ಪ್ರಕರಣದ ಉಪ ಪ್ರಕರಣ 2ರಲ್ಲಿ ಏನು ಹೇಳುತ್ತೆ ಅಂದರೆ, ಎವ್ರಿ ಹ್ಯಾಬಿಟೇಷನ್ ಸಭೆ ಶಾಲ್ ಹ್ಯಾವ್ ದ ಪವರ್ ಟು, ಅಂದರೆ ಪ್ರತಿಯೊಂದು ಹ್ಯಾಬಿಟೇಷನ್ ಸಭೆ ಏನಾಗಿದೆ ಈ ಕೆಳಕಂಡ ಕಾರ್ಯಗಳನ್ನು, ಕೆಳಕಂಡ ಅಧಿಕಾರ, ಇಲ್ಲಿವರೆಗೆ ಕಾರ್ಯಗಳನ್ನು ನೋಡಿದ್ದೀವಿ ನಾವು, 21 ಕಾರ್ಯಗಳನ್ನು ನೋಡಿದ್ದೀವಿ. ಈಗೇನು ಮಾಡಬೇಕಾಗಿದೆ, ಎವ್ರಿ ಹ್ಯಾಬಿಟೇಷನ್ ಸಭೆ ಏನು ಮಾಡಬೇಕಾಗಿದೆ, ಈ ಕೆಳಕಂಡ 3 ಅಧಿಕಾರಗಳನ್ನು ಒಳಗೊಂಡಿದೆ. ಮೊದಲನೇ ಅಧಿಕಾರ ಯಾವುದು ಅಂದರೆ, ಗೆಟ್ ಇನ್ಫಾರ್ಮೇಷನ್ ಫ್ರಾಮ್ ದ ಫಂಕ್ಷನರೀಸ್ ಆಫ್ ದ ಗ್ರಾಮ ಪಂಚಾಯತ್. ಗ್ರಾಮ ಪಂಚಾಯತ್ನ ಯಾವುದೇ ಫಂಕ್ಷನರಿ ಇರಬಹುದು, ಆ ಫಂಕ್ಷನರಿಯಿಂದ ಇನ್ಫಾರ್ಮೇಷನ್ ತೆಗೆದುಕೊಳ್ಳುವ ಒಂದು ಅಧಿಕಾರ ಯಾರಿಗಿದೆ ಅಂತಂದರೆ ಜನೌಷಧಿ ಸಭೆಗೆ ಇದೆ. ಯಾವ ಇನ್ಫಾರ್ಮೇಷನ್ ತೆಗೆದುಕೊಡ್ಬಹುದು ಅಂದರೆ, ಸರ್ವಿಸಸ್ ದೇ ಶಾಲ್ ರೆಂಡರ್, ದ ಪ್ರೋಗ್ರಾಮ್ಸ್ ಆ್ಯಂಡ್ ಪ್ರೊಜೆಕ್ಟ್ಸ್ ದೇ ಶಾಲ್ ಇಂಪ್ಲಿಮೆಂಟ್, ಯಾವ್ಯಾವ ಯೋಜನೆಗಳನ್ನು ಯಾವ್ಯಾವ ಪ್ರೊಜೆಕ್ಟ್ಗಳನ್ನು ಇಂಪ್ಲಿಮೆಂಟ್ ಮಾಡಲಾಗಿದೆ, ಮತ್ತು ಪಬ್ಲಿಕ್ ಯಾವ್ಯಾವ ಸಾರ್ವಜನಿಕ ಕಾರ್ಯಗಳನ್ನು ಕೈಗೊಳ್ಳಲಾಗಿದೆ ಅಂತನ್ನೋದನ್ನು ಏನು ಮಾಡಬೇಕಾಗಿದೆ, ಇನ್ಫಾರ್ಮೇಷನ್ ಪಡೆಯುವ ಒಂದು ಅಧಿಕಾರ ಯಾರಿಗಿದೆ ಅಂತಂದರೆ ಈ ಜನವಸತಿ ಸಭೆಗೆ ಇದೆ ಅಂತನ್ನೋದನ್ನು ಈ 1ನೆಯ ಈ ಪವರ್ನಲ್ಲಿ ತಿಳಿಸ್ಕೊಳ್ಳಲಾಗಿದೆ. ಅಂದರೆ ಈ ಮೀಟಿಂಗ್ ಅಂದರೆ ಸಕ್ಸೆಡಿಂಗ್ ಪೀರಿಯಡ್ ಆಫ್ 6 ಮಂತ್ಸ್ ಆಫ್ಟರ್ ದ ಮೀಟಿಂಗ್ ಆಫ್ ದ ಹ್ಯಾಬಿಟೇಷನ್ ಸಭಾ, ಈ 6 ತಿಂಗಳ ಒಳಗಾಗಿ ಮೀಟಿಂಗ್ ಆದ ನಂತರ, ಹ್ಯಾಬಿಟೇಷನ್ ಸಭಾದ ಮೀಟಿಂಗ್ ಆದ ನಂತರ ಮುಂದೆ ಈ 6 ತಿಂಗಳಲ್ಲಿ ಜನರ ಈ ಯೋಜನೆಗಳ ಕುರಿತು ಯಾವ ಯಾವ ಕಾರ್ಯನ ಕೈಗೊಳ್ಳಲಾಗಿದೆ ಅಂತನ್ನೋದನ್ನು ಮಾಹಿತಿ ನೀಡಿ ಅಂತನ್ನೋ ಅಧಿಕಾರ ಯಾರಿಗಿದೆ ಈ ಜನೌಷಧಿ ಸಭೆಗೆ ಇದೆ ಅಂತನ್ನೋದನ್ನು 1ನೇ ಅಧಿಕಾರದಲ್ಲಿ ತಿಳಿಸ್ಕೊಡಲಾಗಿದೆ. ಇನ್ನು 2ನೇ ಅಧಿಕಾರ ಯಾವುದು ಅಂತಂದರೆ, ಗೆಟ್ ಇನ್ಫಾರ್ಮೇಷನ್ ಫ್ರಾಮ್ ದ ಪಂಚಾಯತ್ ಆನ್ ದ ಫಾಲೋ ಅಪ್ ಆ್ಯಕ್ಷನ್ ಟೇಕನ್ ಆನ್ ದ ಡಿಸಿಷನ್ಸ್ ಆಫ್ ದ ಗ್ರಾಮ ಸಭಾ ಇನ್ ದ ರಿಲೇಷನ್ ಟು ದ ಹ್ಯಾಬಿಟೇಷನ್. ಒಂದು ವೇಳೆ ಈ ಗ್ರಾಮ ಸಭಾ ಈ ತನ್ನ ಹ್ಯಾಬಿಟೇಷನ್ ಸಭಾ ಕುರಿತು ಯಾವುದೇ ಒಂದು ನಿರ್ಧಾರವನ್ನು ತೆಗೆದುಕೊಂಡಾಗ, ಆ ನಿರ್ಧಾರ ಕುರಿತು ಯಾವ ಯಾವ ಆ್ಯಕ್ಷನ್ಗಳನ್ನು ತೆಗೆದುಕೊಳ್ಳಲಾಗಿದೆ ಅಂತನ್ನೋದನ್ನು ಗ್ರಾಮ ಪಂಚಾಯತ್ಗೆ ಕೇಳುವ ಅಧಿಕಾರ ಜನೌಷಧಿ ಸಭೆಗೆ ಇದೆ. ಇನ್ನು 3ನೇ ಅಧಿಕಾರ, ಅಸಿಸ್ ದ ಗ್ರಾಮ ಪಂಚಾಯತ್ ಟು ಪ್ರಿವೆಂಟ್ ಎನಿ ಅದರ್ ಆ್ಯಕ್ಟಿವಿಟಿ ಪ್ರಿಜುಡಿಷಿಯಲ್ ಟು ಪಬ್ಲಿಕ್ ಇಂಟ್ರೆಸ್ಟ್ ಆರ್ ಹೆಲ್ತ್ ಆ್ಯಂಡ್ ಸೇಫ್ಟಿ ಟು ದ ರೆಸಿಡೆಂಟ್ಸ್ ಆಫ್ ದ ಹ್ಯಾಬಿಟೇಷನ್. ಹ್ಯಾಬಿಟೇಷನ್ ಸಭಾದ ಹೆಲ್ತ್ ಇರಬಹುದು, ಅವ್ರದ್ದು ಇಂಟ್ರೆಸ್ಟ್ ಇರಬಹುದು, ಅವ್ರ ಸೇಫ್ಟಿ ಇರಬಹುದು, ಇದನ್ನು ಕುರಿತು ಒಟ್ಟಿನಲ್ಲಿ ಹ್ಯಾಬಿಟೇಷನ್ ಜನವಸತಿ ಸಭೆಯ ಜನರ ಆಶೋತ್ತರಗಳಿಗೆ ಕುರಿತು ಯಾವುದೇ ಒಂದು ಮಾಹಿತಿಯನ್ನು
ಗ್ರಾಮ ಪಂಚಾಯತ್ನಿಂದ ಪಡೆದುಕೊಳ್ಳುವ ಅಧಿಕಾರ ಜನವಸತಿ ಸಭೆಗೆ ಇದೆ ಅಂತನ್ನೋದನ್ನು ಇಲ್ಲಿ ತಿಳಿಸ್ಕೊಡಲಾಗಿದೆ.